ಎಲ್ಲರಿಗೂ ನಮಸ್ಕಾರ, ನಿಮ್ಮ ಹರೀಶ್ ಆರಕಿ. ಬಹಳಷ್ಟು ದಿನಗಳ ನಂತರ ನಮ್ಮ ಚಿತ್ರೀಕರಣ ಚಿತ್ರರಂಗದ ಒಂದು ಚಟುವಟಿಕೆಗಳು ಬಹಳಷ್ಟು ಜಾಸ್ತಿ ಒಂದು ಉತ್ಸಾಹದಿಂದ ನಡೆಯುತ್ತಿದೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಉತ್ಸಾಹದಲ್ಲಿ ಇವತ್ತು ಒಂದು ಹೊಸ ಟೀಮನ್ನು ನಾವು ಇಲ್ಲಿ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದೀವಿ. ಸೊ ಇವತ್ತು ಶಂಭೋ ಶಿವ ಶಂಕರ ಚಿತ್ರತಂಡದ ಜೊತೆ ನಾವಿದ್ದೀವಿ. ಬನ್ನಿ, ಆ ಚಿತ್ರದ ತಂದೆ ಅಂದರೆ ಫಸ್ಟ್ ನಿರ್ದೇಶಕರನ್ನ ಮಾತಾಡ್ಸೋಣ, ಜೊತೆಗೆ ನಿರ್ಮಾಪಕರು ಹಾಗೂ ಹೀರೋಗಳು ಎಲ್ಲರೂ ಹೋಲ್ ಫ್ಯಾಮಿಲಿನ ಇವತ್ತು ನಾವು ಮಾತಾಡ್ಸೋಣ, ಇಂಟರ್ವ್ಯೂ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ನಮ್ಮ ವೀಕ್ಷಕರಿಗೆ ಫಸ್ಟು ಒಂದು ಚಿಕ್ಕ ಪರಿಚಯ ಕೊಟ್ಬಿಡಿ ನಿಮ್ಮ. ನಮಸ್ತೆ ಸಿರಿ ಟಿ ವಿ ವೀಕ್ಷಕರಿಗೆ, ನನ್ನ ಹೆಸರು ಶಂಕರ್ ಕೋನಮನಹಳ್ಳಿ ಅಂತ. ನಾನು ಇದುವರೆಗೂ 4 ಸೀರಿಯಲ್ ಡೈರೆಕ್ಷನ್ ಮಾಡಿದೆ, ಇದು ನನ್ನ ಮೊದಲನೇ ಸಿನಿಮಾ ಡೈರೆಕ್ಷನ್ನು. ಸೊ ಸರ್, ಸೀರಿಯಲ್ಲಿಗೂ ಸಿನಿಮಾಗೂ ಅಂತ ನೋಡಿದ್ರೆ ಬಹಳಷ್ಟು ಒಂದು ಡಿಫ್ರೆನ್ಸ್ ಬರುತ್ತೆ. ಸೊ ಏನು ಮೇಜರ್ ಡಿಫ್ರೆನ್ಸ್ ಕಾಣುತ್ತೆ? ಇಲ್ಲ, ನನಗೆ ಸೀರಿಯಲ್ಗೂ ಸಿನಿಮಾಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕೆಂದರೆ ನಾನು ಸಿನಿಮಾನ ಆಲ್ರೆಡಿ ವರ್ಕ್ ಮಾಡೇ ನಾನು ಸೀರಿಯಲ್ ಡೈರೆಕ್ಟರ್ ಆಗಿದ್ದು, ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟಾಗಿ ವರ್ಕ್ ಮಾಡಿ ಆಮೇಲೆ ನಾನು ಸೀರಿಯಲ್ ಡೈರೆಕ್ಟರ್ ಆಗಿದ್ದು ನನಗೆ ತುಂಬ ಗೊತ್ತಾಗಿದೆ. ಯಾಕೆಂದರೆ ಸೀರಿಯಲ್ ಬಂದು ಒಂದು ಸಣ್ಣ ಇದು ಕೆರೆ ಇದ್ದಂಗೆ, ಸಿನಿಮಾ ಬಂದು ಒಂದು ಸಮುದ್ರ. ಈಗ ಸಮುದ್ರದಲ್ಲಿ ಈಜಾಕೆ ಅಂತ ಅವ್ರಿಗೆ ಇಳಿದಿದ್ದೀನಿ. ಸೊ ನಾನು ಕೆರೆಯಲ್ಲಿ ಬಾವಿಯಲ್ಲೆಲ್ಲ ಈಜಾಡಿದ್ದಾಯಿತು, ಈಗೇನಿದು ಸಮುದ್ರ ಡೈರೆಕ್ಟ್ ಸಮುದ್ರದಲ್ಲಿ ಈಜಾಡೋದು ಅಂತ ಡೈರೆಕ್ಟರ್ ಸಾಹೇಬ್ರು ಹೇಳ್ತಿದ್ದಾರೆ. ಸೊ ಬನ್ನಿ ಡೈರೆಕ್ಟರ್ ಸಾಹೇಬ್ರೆ, ಈಗ ಸಿನಿಮಾ ಅಂತ ಬಂದಾಗ ಸೊ 3 ಜನ ಹೀರೋ, ಒಬ್ಬರು ಹೀರೋನ ಹಾಕೊಂಡು ಮೇಂಟೈನ್ ಮಾಡೋದೇ ಕಷ್ಟ. ನೀವು 3 ಜನ ಹೀರೋನ ಹಾಕೊಂಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳಿ? ಇದು ತುಂಬ ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಶಂಭೋ ಶಿವ ಶಂಕರ್ ಅನ್ನೋದು ಒಂದು ಫ್ರೆಂಡ್ಸ್ ಮೇಲೆ ನಡೆಯುವಂತ ಈ ಕತೆ. ಯಾಕೆಂದ್ರೆ ಎಲ್ಲರೂ ಹೋಗಿ ಒಂದು ಸಿನಿಮಾಗೆ ಒಂದು ಹೀರೋ ಒಂದು ಹೀರೋಯಿನ್ ಡುಯೆಟ್ ಆ ಥರ ಆಗ್ತಾ ಇದ್ರೆ, ನಮ್ಮ ಸಿನಿಮಾದ ಕತೆ ಒಂದು 3 ಜನ ಕ್ಯಾರೆಕ್ಟರ್ ಜೊತೆ ಒಂದು ಹೀರೋಯಿನ್ ಬಂದಾಗ ಯಾವ ಥರ ಟ್ರಾವೆಲ್ ಆಗುತ್ತೆ ಜನಕ್ಕೆ? ಈಗ ಆಲ್ರೆಡಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ, ಶಂಭೋ ಶಿವ ಶಂಕರ ಏನಿದು ಕ್ಯಾರೆಕ್ಟರ್ ನೇಮು, ಅದಾದ್ಮೇಲೆ 3 ಜನಕ್ಕೆ ಒಂದೇ ಹುಡುಗಿನ, ಏನ್ ಮಾಡ್ತಿದ್ದಾರೆ ಇವರು, 3 ಜನಕ್ಕೆ ಒಬ್ಬರು ಇರಲಿಲ್ಲ, ಆ ಥರದ ಒಂದು ಇದಾಗಿದೆ. ಅದನ್ನ ಎಲ್ಲಾನು ತಿಳ್ಕೊಬೇಕು ಅಂದ್ರೆ ಸಿನಿಮಾ ನೋಡಬೇಕು ಸರ್. ಸಿನಿಮಾದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಸೊ ಸರ್, ಈಗ ಸ್ಟಾರ್ಟಿಂಗ್ ಪೋಸ್ಟ್ ಏನು ರಿಲೀಸ್ ಮಾಡಿದ್ದೀರಾ ಅಲ್ಲಿ, ಸೊ ಆ ಪೋಸ್ಟ್ ಅಲ್ಲಿ ಎಲ್ಲರಿಗೂ ಕೈಯಲ್ಲಿ ಸ್ಲೇಟ್ ಕೊಟ್ಬಿಟ್ಟಿದ್ದೀರಾ. ಸೊ ಏನಾದ್ರೂ ಕ್ರೈಮ್ ಅಥವಾ ಕಮರ್ಷಿಯಲ್ ಪಕ್ಕ ಕಮರ್ಷಿಯಲ್ ಚಿತ್ರಣ ಯಾವ ರೀತಿ ಅಂತ? ಇದು ಪಕ್ಕ ಕಮರ್ಷಿಯಲ್ ಸರ್, ಇದರಲ್ಲಿ ಎಲ್ಲ ಮಿಕ್ಸ್ ಇದೆ, ಒಂಥರ ಬಿರಿಯಾನಿ ಅಂತಾನೆ ಹೇಳ್ಬೋದು. ಜೊತೆಗೆ ಕಾಮಿಡಿನೂ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಮಾಸ್ ಇದೆ, ಫೈಟ್ ಇದೆ, ಟೋಟಲ್ ಸಬ್ಜೆಕ್ಟ್ ಇದು. ಜನ ಅಥವಾ ಬಂದು 2 ಓವರ್ ಸಿನಿಮಾ ಕುತ್ಕೊಂಡು ನೋಡಿದ್ರೆ ಫುಲ್ ಫಸ್ಟ್ ಆಫ್ ಫುಲ್ ಎಂಟರ್ಟೈನ್ಮೆಂಟ್ ತಗೋತಾರೆ, ಸೆಕೆಂಡ್ ಆಫ್ ಈ ಥರನೂ ಆಗುತ್ತಲ್ವಾ ಜೀವನದಲ್ಲಿ ಅನ್ನೋ ಥರ ಫೀಲ್ ಆಗ್ತಾರೆ, ಕೊನೆಗೆ ಬಂದು ಕಣ್ಣೀರು ಹಾಕೊಂಡು ಹೊರಟೋಗ್ತಾರೆ ಸರ್. ಅಯ್ಯೋ ಈ ಥರನೂ ಮಾಡ್ತಾರಾ ಸಿನಿಮಾದಲ್ಲಿ ಅನ್ನೋ ಥರ ಕಣ್ಣೀರು ಹಾಕೊಂಡು ಹೋಗ್ತಾರೆ. ಸೊ ಡೈರೆಕ್ಟ್ರ್ ಹೇಳಿದ್ದಾರೆ, ಸೊ ಕಂಪ್ಲೀಟ್ ಬಿರಿಯಾನಿ ಪ್ಯಾಕೇಜು, ಸೊ ಎಮೋಷನ್ನು ಎಂಟರ್ಟೈನ್ಮೆಂಟು ಜೊತೆಗೆ ಲಾಸ್ಟಲ್ಲಿ ಕಣ್ಣೀರು ಹಾಕ್ತಾರೆ ಅಂತ. ಸೊ ನೋಡೋಣ, ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಚಿತ್ರಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇವತ್ತು ನಾನು ಹೇಳಿದೆ ನಿರ್ಮಾಪಕರನ್ನ ಕೂಡ ಕಷ್ಟಪಟ್ಟು ಕ್ಯಾಚ್ ಮಾಡಿದ್ವಿ, ಯಾಕಂದರೆ ಒಂದು ಚಿತ್ರ ನಿರ್ಮಾಣ ಮಾಡೋದು ಬಹಳಷ್ಟು ಕಷ್ಟ, ಎಷ್ಟೆಲ್ಲ ಬಂಡವಾಳವನ್ನು ಮಾಡಬೇಕು ಮತ್ತು ಎಷ್ಟು ಖರ್ಚುಗಳಿರುತ್ತೆ ಅಂತ. ಸೊ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಸಿರಿ ಟಿವಿಗೆ. ಸೊ ನಿಮ್ಮ ಒಂದು ಚಿಕ್ಕ ಪರಿಚಯ ನಮ್ಮ ಸರ್. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು, ನಾವಿರೋದು ವರ್ತೂರಲ್ಲಿ, ನಾವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇದ್ದೀವಿ. ಒಂದು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು, ಅದಕ್ಕೆ ಈ ಫೀಲ್ಡ್ಗೆ ಇಳಿದಿದ್ದೀವಿ. ಸೊ ಸರ್, ಕನ್ಸ್ಟ್ರಕ್ಷನ್ ಫೀಲ್ಡು, ರಿಯಲ್ ಎಸ್ಟೇಟು ಮಾಡ್ತಿದ್ರಿ, ಸೊ ಆಲ್ರೆಡಿ ಒಳ್ಳೆ ಬಿಸ್ನೆಸ್ಸು, ಸೊ ಅದ್ರ ಜೊತೆಗೆ ಮೂವಿ ಯಾಕೆ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ? ಸರ್, ಮೂವಿ ನಮಗೆ ಮೊದಲಿಂದನೂ ಆಸೆ ಇತ್ತು, ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ ಮತ್ತು ಆ ಟೈಮ್ ಬಂದಿರಲಿಲ್ಲ. ಬಟ್ ನನಗೆ ಹೀರೋ ಅಭಯ್ ಪುನೀತ್ ಅವರು ತುಂಬ ಪರಿಚಯಿಸ್ರು, ಮತ್ತು ಪಾರ್ಟ್ನರ್ ಕೂಡ ನಮ್ಮ ಜೊತೆಗವರು, ಅದರಿಂದ ಅವರು ನೋಡೋದು ತುಂಬ ಚೆನ್ನಾಗಿದ್ದರು ಹೀರೋ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ, ಆಮೇಲೆ ಸ್ಟೋರಿ ಕೇಳಿದಾಗ ಇವ್ರಿಗೆ ಸೆಟ್ ಹೋಗೋ ಥರನೇ ಸ್ಟೋರಿ ಬಂತು. ಶಂಕರ್ ಅವ್ರು ಬಂದು ಸ್ಟೋರಿ ಹೇಳಿದಾಗ ಪುನೀತ್ ಅವ್ರನ್ನ ಹಾಕ್ಕೊಂಡು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಸೊ ಸರ್, ಚಿತ್ರದಲ್ಲಿ ಬಹಳಷ್ಟು ಒಂದು ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ, ದೊಡ್ಡ ದೊಡ್ಡ ಬೇರೆ ಹೀರೋಯಿನ್ ಆಗಿರ್ಬೋದು ಅಥವಾ ವಿಲನ್ಸ್ ಆಗಿರ್ಬೋದು, ಎಲ್ಲ ಒಂದು ಒಳ್ಳೆ ತಾರ ಬಳ ಇದೆ. ಸೊ ಏನು ಅನಿಸುತ್ತೆ ನಿಮಗೆ ಈ ಮೂವಿ ಯಾವ ರೀತಿ, ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಸರ್, ನನಗೆಲ್ಲ ಒಳ್ಳೆ ರೀತಿಯೇ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ಆದ್ರೂ ಇವಾಗ ಬರ್ತಾ ಇರೋ ಕ್ಯಾರೆಕ್ಟರ್ಸು ಮತ್ತು ಇಲ್ಲಿ ಇರುವಂಥ ಸ್ಟೋರಿ ಆಗಲಿ ಜನರಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಥರದಲ್ಲೂ ನಿಮಗೆ ಎಂಟರ್ಟೈನ್ಮೆಂಟ್ ಇದೆ, ಜನಕ್ಕೆ ಚೆನ್ನಾಗುತ್ತೆ ಅಂತ ನಮಗೂ ಒಂದು ಅನಿಸಿಕೆ ಇದೆ ಸರ್. ಸರ್, ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಒಂದು ಪರ್ಸನಲ್ ಕ್ವೆಶನ್, ಈಗ ಕೊರೋನಾ ಲಾಕ್ಡೌನ್ ಬಂದು ಎಲ್ಲ ಬಿಸ್ನೆಸ್ ಬಿದ್ದೋಗಿದೆ, ರಿಯಲ್ ಎಸ್ಟೇಟ್ ಬಿದ್ದಿದೆಯಾ? ಸರ್, ರಿಯಲ್ ಎಸ್ಟೇಟ್ ಬಿದ್ದಿದೆ, ಬಟ್ ನಮ್ದು ಬಂದು ಬ್ಯಾಕಪ್ ಇದೆ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ, ಪರವಾಗಿಲ್ಲ, ನಡೀತಾ ಇದೆ. ಸೊ ಸರ್, ನಿಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ, ಸೊ ಒಂದು ಹೊಸಬ್ರನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾರೆ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಈಗ ಬ್ರದರ್ಸ್ ಇನ್ ವೈಟ್ ಅಂತ 3 ಜನ ಹೀರೋಸನ್ನು ನಾವು ಕರ್ಕೊಬಂದಿದ್ವಿ, ಬನ್ನಿ ಅವರನ್ನ ಮಾತಾಡ್ಸೋಣ. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸಿರಿ ನಮಸ್ತೆ. ಸೊ 3 ಜನ ನಮಸ್ತೆ ಮಾಡಿದ್ರೆ, ಈಗ 3 ಜನ ಪರಿಚಯ ಅವರೇ ಕೊಟ್ಬಿಡಿ ಸರ್. ಸರ್, ಹೆಸರು ಅಭಯ್ ಪುನೀತ್ ಅಂತ. ಈ ಚಿತ್ರದಲ್ಲಿ ನಾನು ಶಂಭು ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ಸರ್, ನನ್ನ ಹೆಸರು ರೋಹಿತ್ ಅಂತ. ಈ ಚಿತ್ರದಲ್ಲಿ ಶಂಕರ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ರಕ್ಷಕ್ ಅಂತ. ನಾನು ಶಿವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ
ಓಕೆ. ಸೊ ಏನು ಟೈಟಲಲ್ಲಿ ಮೂರು ಹೆಸರು ಇದೆ, ಸೊ ಮೂರು ಜನ ಅದಕ್ಕೆ ಅಂಟಮಂದಿರ್ತಾರೆ, ಮೂರು ಜನ ನಿಂತಿದ್ದಾರೆ. ಸೊ ಡೈರೆಕ್ಟರ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಬಹಳಷ್ಟು ಇವಾಗಲೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸರ್, ಈಗ ಮೊದಲನೇ ಚಿತ್ರ ಅಂತ ಅನ್ಕೋತೀನಿ ಮೂರು ಜನದ್ದು. ಸೊ ಏನು ಅನಿಸುತ್ತೆ ನಿಮಗೆ ಇವಾಗ, ಏನು ಎಕ್ಸ್ಪೆಕ್ಟೇಷನ್ ಇದೆ? ಸರ್, ಎಕ್ಸ್ಪೆಕ್ಟೇಷನ್ ಅಂದರೆ ತುಂಬಾ ಇದೆ ಸರ್ ಎಕ್ಸ್ಪೆಕ್ಟೇಷನ್ನು. ಬಟ್ ಇದಕ್ಕೋಸ್ಕರ ಅಂತಲೇ ನಾವು ತುಂಬ ವರ್ಕ್ಶಾಪ್ ಮಾಡಿದ್ದೀವಿ ಸರ್. ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿ ನಮಗೆ ಲಾಕ್ಡೌನ್ ಆಗಿರೋದ್ರಿಂದ ನಮ್ಗೆ ಅನುಕೂಲ ಆಯಿತು ವರ್ಕ್ಶಾಪ್ ಮಾಡೋಕ್ಕೆ. ಒಂದು 4 ಮಂತ್ಸ್ ಸಿಕ್ಕಾಬಿಟ್ಟೆ ವರ್ಕ್ಶಾಪ್ ಮಾಡಿಸಿದ್ದಾರೆ. ಸೊ ತುಂಬ ಖುಷಿ ಆಯಿತು. ವರ್ಕ್ಶಾಪ್ ಮಾಡಿದಂತ ಹೆಂಗಿದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಅವ್ರ ತಲೆಯಲ್ಲಿ ಸ್ಕ್ರಿಪ್ಟ್ ಇದೆ. ಯಾವಾಗ ಏನು ನಿದ್ದೆ ರೆಪ್ಸಿದ್ರು ಇದೇನು ಹಿಂಗೆ ಮಾತು ಇದನ್ನ ಶಿವ ಹಿಂಗೆ ಹೇಳೋದ ಅಂತ ಹೇಳ್ತಾ ಇರ್ತೀವಿ. ಯಾವ ರೀತಿ ಇವ್ರು ಹೇಳ್ದಂಗೆ ಯಾವ ರೀತಿ ಮಾತಾಡಬೇಕು ಅಂತ ಮಾಡ್ಯುಲೇಷನ್ ಹೇಳ್ಕೊಡೋದೇ ಬೇಡ ನಮಗೆ. ಇನ್ ಕೇಸ್ ಏನೋ ಮಾಡ್ತಾ ಸಡನ್ನಾಗಿ ನೀವು ಪಿಚ್ ತೊಗೊಂಡು ತೊಗೊತೀವಿ, ಇಲ್ಲ ಅಳು ಅಂದ್ರೆ ಹೊಳ್ತೀವಿ, ನಗೊಂದು ನಗ್ತೀವಿ, ಇಲ್ಲ ಬಿದ್ದು ಒದ್ಲಾಡೋನು ಒದ್ಲಾಡ್ತೀವಿ. ಆ ರೇಂಜಿಗೆ ನಮ್ಮನ್ನ ನಮ್ಮ ಟೀಮ್ ಅಲ್ಲೇ ಇದೆ. ಸೊ ಅವ್ರು ಮಾಡಿಬಿಟ್ಟಿದ್ದಾರೆ. 5 to 6 ಮಂತ್ಸ್ ನಮಗೆ ಬಾಂಡಿಂಗ್ ಬರಲಿ ಅಂತ ಬಿಟ್ಟೇ ಇಲ್ಲ ಸರ್ ಆಚೆ. ಆ ಲೆವೆಲ್ಗೆ ಬಾಂಡಿಂಗ್ ಬರಬೇಕು, ಆ ಫ್ರೆಂಡ್ಶಿಪ್ ಬೇಸ್ಡ್ ಕತೆ ಆಗಿರೋದ್ರಿಂದ ಬೇಕು ಅಂತ ಲಾಕ್ ಮಾಡಿದ್ರು. ಸೊ ನಾನು ಹೇಳಿದ್ರಲ್ಲಿ ಏನೋ ತಪ್ಪಿಲ್ಲ ಬ್ರದರ್ಸ್ ಅಂತ ಹೇಳಿದೆ. ಸೊ ಬ್ರದರ್ಸ್ ಆಗ್ಬಿಟ್ಟಿದ್ರು 5-6 ತಿಂಗಳು ಒಟ್ಟಿಗೆ ಇದ್ದು ಒಟ್ಟಿಗೆ ವರ್ಕ್ಶಾಪ್ಗಳನ್ನ ಮಾಡಿಕೊಂಡು. ಸೊ ಲಾಕ್ಡೌನ್ ಯಾರಿಗೇನು ಯೂಸ್ ಆಯಿತೋ ಇಲ್ವಾ ನೋಡಿ, ಇವ್ರಿಗಂತೂ ಖಂಡಿತವಾಗ್ಲೂ ಯೂಸ್ ಆಗಿದೆ. ಸೊ ವರ್ಕ್ಶಾಪ್ ಎಲ್ಲ ಮಾಡಿಕೊಂಡು ಬಹಳಷ್ಟು ಟ್ರೈನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅಂತ ಹೇಳಿದ್ರು. ಸೊ ಸರ್, ಈಗ ಇಷ್ಟು ದಿನ ಒಂದು ಆರ್ಡಿನರಿ ಲೈಫ್ ಇತ್ತು, ಈಗ ಒಂದು ಮೂವಿ ಮಾಡ್ತಿದ್ರೆ ಒಂದು ಸೆಲೆಬ್ರಿಟಿ ಲೈಫ್ ಸ್ಟೈಲ್. ಸೊ ಬೆಳಗ್ಗೆಯಿಂದ ಜನ ಬರ್ತಾರೆ, ಫೋಟೋ ಇಟ್ಕೋತಾರೆ, ಸೊ ಯಾವ ರೀತಿ ಅನಿಸುತ್ತೆ? ಸರ್, ಎಲ್ಲ ಹೊಸದು ಸರ್, ಎಲ್ಲ ಹೊಸದು. ಅಂದರೆ ಇನ್ಮೇಲಿದೆ ಸರ್ ಹ್ಯಾಂಡ್ಲು ಮಾಡೋದು, ಇಷ್ಟು ದಿನ ಹ್ಯಾಂಡ್ಲು ಮಾಡಿದ್ದಲ್ಲ, ಇನ್ಮೇಲೆ ಯಾವ ಥರ ಹ್ಯಾಂಡ್ಲು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಮೇಲಿಂದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, ಜಾಸ್ತಿ ಪ್ಲಸ್ ಭಯ ಅನ್ನೋದು ಜಾಸ್ತಿ ಇದೆ. ಓಕೆ, ಈಗ ನಿಮ್ಮ ಹೀರೋಯಿನ್ ನಾವು ನೋಡೋದಾದರೆ, ಸೊ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ, ಸೊ ಇದು ಮಾಡ್ತಿದ್ದಾರೆ, ಯಾವ ರೀತಿ ಒಂದು ಏನು ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ? ಸರ್, ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ನೀವು ಏನು ಮಾಡಿ ಎತ್ತು ಮಾಡಿ, ಯಾಕೆಂದರೆ ಅವ್ರು 5 to 6 ಇಯರ್ಸ್ ಆಯಿತು, ತುಂಬ ಮೂವೀಸ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ. ಈಗ ನಮ್ಮದೊಂದು ಟೀಮ್ ಜೊತೆ ಕೆಲಸ ಮಾಡಬೇಕು ಅಂದಾಗ ಅವ್ರಿಗೆ ಕತೆ ತುಂಬ ಇಷ್ಟ ಆಯಿತು. ಕತೆಯಲ್ಲೇನು ತುಂಬ ಇಷ್ಟ ಆಗಿ, ಇಲ್ಲ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ನಾನು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ, ನಮಗೊಂದು ತುಂಬ ಖುಷಿಯಾಗುತ್ತೆ ಅಂತ ದೊಡ್ಡವ್ರ ಜೊತೆ ಮಾಡ್ತಿದೀವಲ್ಲ ಅಂತ. ಮೇನ್ಲಿ ಖುಷಿ ಪ್ಲಸ್ ಲಕ್ ಅನ್ಸುತ್ತೆ ಸರ್. ಯಾರು ಒಪ್ಪಲ್ಲ, ನಿಮಗೆ ಗೊತ್ತಿರೋ ಹಾಗೆ ಒಂದು ಸ್ಟಾರ್ ನಟ ಆಗಲಿ ನಟಿ ಆಗಲಿ ಮಾಡ್ತಾರೆ, ಒಪ್ಪಲ್ಲ ಅಂತಲ್ಲ ಒಂಥರ ಬಿಟ್ ನೋಡ್ತಾರೆ ಅನಿಸುತ್ತೆ ಒಂದು ಕಡೆ. ಬಟ್ ನಾವು ಮೂರು ಜನನೂ ಹೊಸಬ್ರು ಪ್ಲಸ್ ಟ್ರೈನಪ್ ಆಗಿ ಬಂದಿದ್ದೀವಿ ಇವಾಗ. ಸೊ ನೀವು ಕನ್ಸಿಡರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಇವ್ನು ಮಾಡ್ತಾನೆ ಅಂತ ನೀವು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ, ನೀವು ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಹೇಳೋಕ್ಕಾಗೋದು. ಸೊ ಅವ್ರು ಒಪ್ಕೊಂಡು ಮಾಡ್ತಿದ್ದಾರೆ ಅಂದರೆ ನಮಗೊಂಥರ ಖುಷಿ ಪ್ಲಸ್ ಅದಕ್ಕಿಂತ ಮೇಲೆ ಜಾಸ್ತಿ ಭಯ. ನಾವು ಪರ್ಫಾರ್ಮೆನ್ಸ್ ಇನ್ನಾದ ಅವ್ರು 100% ಕೊಟ್ಟಾಗ, 1000% ಕೊಟ್ಟಾಗ ಅಟ್ಲೀಸ್ಟ್ ಒಂದು 40 to 60 ನಾವು ಇರ್ಬೋದು ಅಂದ್ಕೊಂಡಿದ್ದೀವಿ. ಸೊ ಎಂಡ್ ಆಫ್ ದಿ ಡೇ ಭಯ ಜಾಸ್ತಿ ಇದೆ, ಖುಷಿನೂ ಅಷ್ಟೇ ಇದೆ. ಓಕೆ, ಸೂಪರ್. ಸೊ ಭಯ ಜಾಸ್ತಿ ಇದೆ, ಖುಷಿನೂ ಇದೆ ಅಂತ ಮಿಕ್ಸ್ ರಿಯಾಕ್ಷನ್. ಸೊ ಮೊದಲು ನೀವು ಸ್ಟೋರಿ ಕೇಳಿದಾಗ ಮೂರು ಜನ ಹೀರೋ ಅಂತ ಹೇಳಿದ್ರು, ಸೊ ಮೂರು ಜನ ಹೀರೋಸ್ ಅಂತ ಹೇಳಿದಾಗ ಯಾವ ರೀತಿ ನಿಮ್ಮ ರಿಯಾಕ್ಷನ್ ಇದೆ, ಫಸ್ಟ್ ರಿಯಾಕ್ಷನ್? ಸರ್, ಫಸ್ಟ್ ರಿಯಾಕ್ಷನ್ ಅಂತೇನಿಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತೂಕ ಇದೆ. ಆ ತೂಕ ಇರೋದ್ರಿಂದ ನಿಮಗೆ ಇದರಲ್ಲಿ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಹೀರೋ ಯಾರು ಏನು ಗೊತ್ತಾಗಲ್ಲ ನಿಮಗೆ. ನಮ್ಮ ಮೂರು ಜನನೂ ಇದರಲ್ಲಿ ನಾಯಕ ನಟರೇ, ತುಂಬ ಚೆನ್ನಾಗಿದೆ ಸರ್. ಅದನ್ನು ರಿವೀಲ್ ಸರ್, ಕತೆ ತುಂಬ ಚೆನ್ನಾಗಿದೆ. ಕತೆಯಲ್ಲಿ ಪಾತ್ರಗಳು ಅಂತಂದರೆ ಈ ಥರ ನಾಲ್ಕು ಪಾತ್ರ, ಅದನ್ನು ಲೀಡ್ ಅಂತ ಹೇಳ್ಬೋದು ಅಷ್ಟೇ. ಕತೆ ಆ ಥರ ಇದೆ ಸರ್. ಸೊ ಬೇಸಿಕಲಿ ಸರ್ ಹೇಳ್ದಂಗೆ ನಿಮ್ಗೇನು ಗೊತ್ತಾಗಲ್ಲ ಫಿಲಮ್ ಬಗ್ಗೆ, ಒನ್ಸ್ ಯು ವಾಚ್ ದ ಮೂವಿ ಅವಾಗ ನಿಮ್ಗೊಂದು ಇಂಟು. ಇವಾಗ ನಾವಲ್ಲಿ ಪೋಸ್ಟ್ ರಿಲೀಸ್ ಮಾಡಿರೋದು ಬೇರೆ, ಬಟ್ ಆ ಪೋಸ್ಟ್ ನೋಡಿದ ತಕ್ಷಣ ಎಲ್ಲರೂ ಕೇಳಿದ್ರು ಏನಕ್ಕೆ ಅವರು ಸ್ಲೀಡ್ ಇಟ್ಕೊಂಡು ಕೂತಿದ್ದಾರೆ ಅಂತ. ಅದೇ ಕ್ವಶನ್ನು, ಇವಾಗ ನಾರ್ಮಲಾಗಿ ಇದ್ದೀವಿ ಹಂಗಾದ್ರೆ ನಾವು ಅದೇ ಥರ ರೆಡಿ ಆಗಿಬಿಟ್ಟು ಇವಾಗ ಅದೇ ಪೋರ್ಟ್ರೆ ಮಾಡ್ಬೋದಿತ್ತು. ಬಟ್ ಅಲ್ಲಿ ತೋರಿಸ್ತಾರೋದೊಂದು, ನಾವು ಮಾಡ್ತಾರೋದೊಂದು, ನಾವು ಮಾಡೋದೊಂದು ತಿರ್ಗ ತೋರಿಸೋದೊಂದು. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ವೆರಿ ಗುಡ್, ಸ್ಕ್ರಿಪ್ಟು ಸ್ಟ್ರಾಂಗ್ ಇದೆ ಸರ್, ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲ್ ಆಗಿ ಈಗ ಕನ್ನಡ ಚಿತ್ರರಂಗ ಆಲ್ಮೋಸ್ಟ್ ಎಲ್ಲ ಚಿತ್ರರಂಗ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗ್ತಿದೆ. ಸೊ ಹೊಸದ ಒಂದು ಪ್ರಯತ್ನ ಮಾಡ್ತೀರಿ, ಸೊ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಕಳೆದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ಬೋದು ನಿಮ್ಮ ಫಿಲಮ್ಗೆ? ಮೇನ್ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರ ಫಿಲಮ್ ಥರನೇ ನಮ್ಮ ಫಿಲಮ್ಮು ಅಂತ ಅಂದ್ಕೊಂಡ್ಬಿಡಿ. ಒಬ್ರೊಬ್ರಿಗೆ ಒಂದೊಂಥರ ಕ್ಯಾಟಗರೈಸ್ಡ್ ಫಿಲಮ್ಸ್ ಇದೆ, ಅದರಲ್ಲಿ ನಮ್ಮದು ಹೊಸ ಪ್ರಯತ್ನ, ಹೊಸ ತಂಡ, ಪ್ಲಸ್ ಮೇನ್ಲಿ ಹೇಳೋಕೆ ಅಂದರೆ ತುಂಬ ಸ್ಟ್ರಾಂಗ್ ಇರೋ ತಂಡ ಅಂದ್ಕೊಳ್ಳಿ. ಈ ಸ್ಟೋರಿ ಹೆಂಗಿದೆ ಬಟ್ ಫಿಲಮ್ಗೆ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಕಮರ್ಷ್ ಪಕ್ಕಾ ಕಮರ್ಷಿಯಲ್. ಸರ್ರು ಬಿರಿಯಾನಿ ಅಂತ ಹೇಳಿದ್ರು, ಒಂದು ಒಳ್ಳೆ ಒಂದು 4 ಬಿರಿಯಾನಿ ಮಿಕ್ಸ್ ಮಾಡಿದ್ರೆ ಬರುತ್ತಲ್ಲ ಆ ಫ್ಲೇವರ್ ಬಿರಿಯಾನಿ ಅಂದ್ಕೊಳ್ಳಿ ನಮ್ಮ ಫಿಲಮ್ಮು. ಶಂಭೋ ಶಿವ ಶಂಕರ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್, ಒಂದು ಕಮರ್ಷಿಯಲ್, ಒಂದು ಸಸ್ಪೆನ್ಸ್ ಓರಿಯೆಂಟೆಡ್. ಮೇನ್ಲಿ ಏನು ಗೊತ್ತಾ ಸರ್, ಸಸ್ಪೆನ್ಸೇ ಇರುತ್ತೆ ಫುಲ್ಲು, ಎಕ್ಸ್ಟ್ರಾ ಅಂದರೆ ಸಸ್ಪೆನ್ಸೇ ಜಾಸ್ತಿ ಇರುತ್ತೆ. ದಯವಿಟ್ಟು ನಮ್ಮ ತಂಡಕ್ಕೆ ಪ್ಲಸ್ ನಮ್ಮ 3 ಜನಕ್ಕೆ ಪ್ರೋತ್ಸಾಹ ಕೊಡಿ, ಕೆಲಸಿ
ಹಂಗೆ ಬರ್ತಾನೆ ಇರ್ತೀವಿ ಇದ್ರಾ ಬರ್ತಾನೆ ಇರ್ತೀವಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಇದಾಗಿತ್ತು ಈ ಚಿತ್ರದ ಒಂದು ಹೀರೋಗಳ ಮಾತು. ಒಂದು ಫೀಮೇಲ್ ರಿಲೇಟೆಡ್ ಅದೇ ನನ್ನ ಮೇಲೆ ಹೋಗೋ ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇತ್ತು. ಅನ್ನೋದು ಸಿನಿಮಾ ಐ ತಿಂಕ್ ನಾವು ಶಂಭು ಶಿವಶಂಕರ್ ತುಂಬ ಸ್ಟ್ರಾಂಗ್ ಇದೆ ಕ್ಯಾರೆಕ್ಟರು. ಆ್ಯಂಡ್ ಐ ತಿಂಕ್ ದ ಡೈರೆಕ್ಟರ್ ನನಗೆ ತುಂಬ ಇಷ್ಟ ಆಗ್ತದೆ. ಫಸ್ಟ್ ಬಂದು ಮನೆಗೆ ಬಂದು ಸ್ಕ್ರಿಪ್ಟ್ ಹೇಳಿದಾಗಲೇ ದೇ ವಾಸ್ ಸಮಥಿಂಗ್ ಅಂದರೆ ಅದು ಪ್ಯಾಷನ್ ಇತ್ತು. ಸೊ ಐ ಥಾಟ್ ವರ್ಕಿಂಗ್ ವಿತ್ ದಿಸ್ ಪರ್ಸನ್ ನನಗೆ ತುಂಬ ಲರ್ನಿಂಗ್ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಐ ತಿಂಕ್ ದಿಸ್ ಸಿನಿಮಾ ನನಗೆ ಖುಷರ್ ಇಸ್ ಎ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ತುಂಬ ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನನ್ನೆಲ್ಲ 100% ಈ ಸಿನಿಮಾಗೆ ಹಾಕಬೇಕು ಅಂತ ಇದೆ. ಸೊ ಲೆಟ್ಸ್ ಸೀ. ಓಕೆ, ಲಾಕ್ಡೌನ್ ಹೇಗಿತ್ತು ಸುಮಾರು 5-6 ತಿಂಗಳಿಂದ ಈಗ ಶೂಟಿಂಗ್ ಮತ್ತೆ ಯಾವಾಗಿಂದ ಬರ್ತಾ ಇದ್ದೀರಿ? ಸೊ ಶೂಟಿಂಗ್ ನಾನು ಆಲ್ಮೋಸ್ಟ್ ಫಸ್ಟ್ ಐ ತಿಂಕ್ 20-25 ಡೇಸಿಂದ ಶೂಟಿಂಗ್ ಮಾಡ್ತಾ ಇದ್ದೀನಿ. ಬನಾರಸ್ ಸಾಂಗ್ ಶೂಟಿಂಗು ಕಪಲ್ ಆಫ್ ಮೈ ಅದರ್ ಶೂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಟ್ ಲಾಕ್ಡೌನ್ ಟೈಮಲ್ಲಿ ಐ ತಿಂಕ್ ಎಲ್ಲೂ ಬೇಜಾರಾಗಲಿಲ್ಲ. ಟು ಬಿ ಫ್ರ್ಯಾಂಕ್, ನಮ್ಮ ಮಂಗಳೂರಲ್ಲಿದೆ ಆ್ಯಂಡ್ ನನಗೆ ಅಲ್ಲಿ ಟೈಮ್ ಬೇಕಿತ್ತು ವಿತ್ ಮೈ ಫ್ಯಾಮಿಲಿ. ಸೊ ಐ ತಿಂಕ್ ನನ್ನ ಲಾಕ್ಡೌನ್ ಇಸ್ ವೆರಿ ಗುಡ್. ಐ ತುಂಬ ಎಂಜಾಯ್. ಥ್ಯಾಂಕ್ ಯು.